ಚೆನ್ನಾಗಿದೆ, ಯಾವ ರೀತಿ ಅಂತ ನೀವು ಕೇಳೋದಕ್ಕೆ ನೀವೇ ನೋಡಿದ್ರೆ ಫುಟ್ಬಾಲ್ ಇಷ್ಟೊತ್ತು ಯಾವ ರೀತಿ ಚೆನ್ನಾಗಿದೆ, ಯಾವ ರೀತಿ ಬೆಂಬಲ ಇದೆ, ಯಾವ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಆಗಿರೋದು ಅಂದರೆ ಖಂಡಿತವಾಗ್ಲೂ ಒಳ್ಳೆ ಅದ್ಭುತವಾದಂಥ ಈಗ ಬೈಕ್ ಸೂಚಿಸೋದು ಪಾಕಿಸ್ತಾನದಲ್ಲಿ ಹೆಚ್ಚು ಗೆಲ್ಲದೆ ಇದ್ದಾರೆ ರಾಜ್ಯದಲ್ಲಿ ಸ್ಥಾನಕ್ಕೆ ಗೊತ್ತಿಲ್ಲ ನಿನ್ನೆ ತಾನೆ ರಾಹುಲ್ ಗಾಂಧಿ ಅವ್ರು ಬಂದು ಹೋದ್ಮೇಲೆ ನಮ್ಗೆ ಎಷ್ಟು ಶಕ್ತಿ ಇಲ್ಲ, ರಾಹುಲ್ ಗಾಂಧಿ ಅವ್ರು ಬಂದು ಹೋದ್ಮೇಲೆ ಶಕ್ತಿನೇ ನಮಗೆ, ನಮ್ಮ ನಾಯಕ ನಮಗೆ ಬಂದು ನಮಗೆಲ್ಲ ಧೈರ್ಯವನ್ನು ಕೊಡಿ, ನಾನು ಇದ್ದೀನಿ ನೀವೆಲ್ಲ ಎಲೆಕ್ಷನ್ ಮಾಡಿ ಈ ದೇಶವನ್ನು ರಕ್ಷಣೆ ಮಾಡಬೇಕು, ನಾನು ನಿಮ್ಮನ್ನು ರಕ್ಷಣೆ ಮಾಡಿ ನಾನು ಸಿದ್ಧವಾಗಿದ್ದೀನಿ, ದೇಶವನ್ನು ರಕ್ಷಣೆ ಮಾಡಿ ನಾನು ಸಿದ್ಧವಾಗಿದ್ದೀನಿ, ಅದರಲ್ಲಿ ನಮ್ಮ ಧೈರ್ಯ ನಮ್ಮೆಲ್ಲರೂ ಕೂಡ ನಜೀರ ಗಾಂಧಿ ಆಗ್ಬೋದು, ನನಗಾಗ್ಬೋದು, ಅನಿಲ್ ಆಗಿರ್ಬೋದು, ಸುಧಾಕರ್ ಆಗ್ಬೋದು, ಸುರೇಶ್ ಆಗಿರ್ಬೋದು, ಸಂಘರ್ಷ ಧೈರ್ಯವನ್ನು ಕೊಟ್ಟು ನೀವೆಲ್ಲ ಕೆಲಸ ಮಾಡಿ ನಾನು ನಿಮ್ಮ ಜೊತೆಗಿರ್ತೀನಿ, ಈ ಸರಿ ನಾವು ಗೆಲ್ಲಬೇಕು, ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ನಮ್ಮ ಸರ್ಕಾರವನ್ನು ತರಲೇಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರ ಮಾತಿಗೆ ಗೌರವ ಕೊಟ್ಟು ನಾವೆಲ್ಲರೂ ಸೇರಿ ಕೆಲಸ ಮಾಡ್ತಾ ಇದ್ದೀವಿ. ಸರ್ ಅಭ್ಯರ್ಥಿನ ನೀವು ಅನಿಲ್ ಅವರ ಗೋರಿ ಸೇರಿಕೊಂಡು ಟೈಮಿಂಗ್ ಐದರಿಂದ ಆರು ಗಂಟೆ ಮೂಲಗುಂಪು ಮಾಡ್ತಾರೆ. ಕೆ ಎಚ್ ಮುನಿಯಪ್ಪ ಅವ್ರನ್ನ ಮೂಲಗುಂಪೆ ಮಾಡಿಲ್ಲ, ಕೆ ಎಚ್ ಮುನಿಯಪ್ಪ ಅವರನ್ನು ಬಂದ್ಬಿಟ್ಟು ಅವ್ರು ನೋಡಿ ಕೆ ಎಚ್ ಮುನಿಯಪ್ಪನವರು ಸೀನಿಯರ್ ಲೀಡರ್, ಅವರು ಕೋಲಾರ ಜಿಲ್ಲೆಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ, ಅವರು ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸೀಮಿತವಾದಂಥ ವ್ಯಕ್ತಿ ಅವರು. ಅವರು ಯಾವತ್ತೂ ಸ್ಟಾರ್ ಪ್ರಚಾರಕರು, ಅವರು ಇಡೀ ಇಂಡಿಯಾ ಎಲ್ಲ ಸುತ್ತಾಡ್ತಾರೆ. ಆ ರೀತಿಯಲ್ಲಿ ಅವ್ರನ್ನ ಒಂದು ಅಂಥ ಒಂದು ದೊಡ್ಡ ವರ್ಷ ನೀವು ನೀವು ಯಾವುದೋ ಒಂದು ಮೋಗ್ಲಿ ಮಟ್ಟಕ್ಕೆ ಈ ಮಟ್ಟಕ್ಕೆ ಕರೆಯುವಂಥದ್ದಲ್ಲ, ಅದೇನಾದರೂ ಕರೆಯುವಂಥದ್ದಿದ್ದರೆ ಅದು ಜಿಲ್ಲಾಧ್ಯಕ್ಷರಿಗೆ ಜೊತೆ ಅವ್ರು ಕರೀತಾರೆ, ಅವ್ರು ಮಾತಾಡ್ತಾರೆ. ನಮ್ಮ ಅಭ್ಯರ್ಥಿನವರು ಗೌತಮ್ ಅವರನ್ನು ಹೋಗಿ ಅವರನ್ನು ಒಂದು ಎರಡು ಮೂರು ಸಲ ಮೀಟ್ ಮಾಡಿ ಮಾತಾಡಿಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಒಂದೇ ಬರ್ಬೋದಿಲ್ಲ, ಅವ್ರು ರಾಜ್ಯದ ನಾಯಕರು, ರಾಷ್ಟ್ರ ನಾಯಕರು, ಅವ್ರು ಬೇರೆ ಕಡೆ ಪ್ರಚಾರ ಮಾಡಿ ಸಂತೋಷ. ಗೌತಮ್ ಅವರು ಕೂಡ ವಿಶ್ವಾಸ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಯಾರು ವಿಶ್ವಾಸ ತಗೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಅವರೆಲ್ಲ ಕಾಂಗ್ರೆಸ್ ಇಂದ ಯಾವತ್ತು ಕಾಂಗ್ರೆಸ್ ಮಾಡಿರೋರೆಲ್ಲ ಅವ್ರು ಕಾಂಗ್ರೆಸ್ ಇಂದ ದೂರ ಇರೋರು, ಅವ್ರು ಕಾಂಗ್ರೆಸ್ ಒಂದು ಹೆಸರಿಗೆ ಮಾತ್ರ, ಕಾಂಗ್ರೆಸ್ ಒಂದು ಹೆಸರಿಗೆ ಮಾತ್ರ ದೂರ ಇರೋರು. ಹಂಗೆಲ್ಲ ಬಂದ್ಬಿಟ್ಟು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ, ನಮ್ಮ ಇದು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ, ನಾವು ಅವ್ರನ್ನ ಕಡೆಗಣಿಸಿಲ್ಲ, ಆ ಥರ ಇರೋರೆಲ್ಲ ಡೂಪ್ಲಿಕೇಟ್ ಅವರು. ಓಕೆ, ಥ್ಯಾಂಕ್ ಯು.